2017 6 mark question ಬಂದಿದೆ. ಓಕೆ, ನಾ ಕ್ವಿಕ್ ಆಗಿ ನೋಡ್ಬಿಡೋಣ, ಆಲ್ರೆಡಿ ಲೇಟ್ ಆಗ್ತಾ ಇದೆ. ಮಂಜು ಕಂಪನಿ ಓನ್ಸ್, ಐದನೇ ಕ್ವಶನ್ ನೋಡ್ತಾ ಇದ್ರೆ ಎಲ್ಲರೂ, ಫಿಫ್ತ್ ಕ್ವಶನ್. ಮಂಜು ಕಂಪನಿ ಓನ್ಸ್ ಎ ಬಸ್, ಎ ಬಸ್ ಅಂದ್ರೆ ಏನು, ಒನ್ ಬಸ್ ವಿಚ್ ರನ್ಸ್ ಬಿಟ್ವೀನ್ ಬ್ಯಾಂಗ್ಳೂರ್ ಟು ಶಿವಮೊಗ್ಗ ಫಾರ್ 10 days ಇನ್ ಮಂತ್. 10 ದಿನ ಬ್ಯಾಂಗ್ಳೂರ್ ಟು ಶಿವಮೊಗ್ಗ ಓಡುತ್ತೆ. ದ ಡಿಸ್ಟೆನ್ಸ್ ಫ್ರಮ್ ಬ್ಯಾಂಗ್ಳೂರ್ ಟು ಶಿವಮೊಗ್ಗ 300 kilometers. ಇಟ್ ಮೇಕ್ಸ್ ಒನ್ ರೌಂಡ್ ಟ್ರಿಪ್ ಪರ್ ಡೇ, ಹೋಗೋದು ಬರೋದು ಒಂದ್ ಟ್ರಿಪ್ ಆಗುತ್ತೆ. ಅಲ್ಲಿಗೆ 300 kilometers ಹೋಗೋದಕ್ಕಾದ್ರೆ ಬರೋದಕ್ಕೆ 300, ಒಟ್ಟು ಎಷ್ಟಾಯ್ತು, 600 kilometers ಆಯ್ತು. ದ ಬಸ್ ಗೋಸ್ ಅನದರ್ 10 days ಇನ್ ಮಂತ್ ಟುವರ್ಡ್ ಹಾಸನ್, ಅಂದ್ರೆ ಬೆಂಗಳೂರಿಂದ ಹಾಸನ್ಗೆ. 10 ದಿನ ಶಿವಮೊಗ್ಗ ಹೋಗುತ್ತೆ, 10 ದಿನ ಡಿಸ್ಟೆನ್ಸ್ ಎಲ್ಲಿ ಹಾಸನ್ ಹೋಗುತ್ತೆ. 10 ದಿನ ಶಿವಮೊಗ್ಗ 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 ಅಂತ ಕರೀತಾನೆ, ಇನ್ನೊಂದು 10 ದಿವಸ ಹಾಸನ್ 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 ಅಂತ ಹೇಳ್ತಾನೆ. ದ ಡಿಸ್ಟೆನ್ಸ್ ಬಿಟ್ವೀನ್ ಬ್ಯಾಂಗ್ಳೂರ್ ಟು ಹಾಸನ್ ಇಸ್ 200 kilometers. ದ ಟ್ರಿಪ್ ಈಸ್ ಆಲ್ಸೋ ಕಂಪ್ಲೀಟೆಡ್ ಇನ್ ದ ಸೇಮ್ ಡೇ. ಸೊ ಹಾಸನ್ಗೆ 200 kilometers ಇದೆಯಂತೆ, ಹೋಗೋದಕ್ಕೆ 200, ಬರೋದಕ್ಕೆ 200, 400 kilometers, 10 ದಿನ ಓಡಿಸ್ತಾರೆ. ಫಾರ್ ದ ರೆಸ್ಟ್ ಆಫ್ ದ 4 days ಇಟ್ಸ್ ಆಪರೇಟ್ಸ್ ಇನ್ ಅ ಮಂತ್, ಇಟ್ ರನ್ಸ್ ಇನ್ ದ ಲೋಕಲ್ ಸಿಟಿ. ಬೆಂಗಳೂರಲ್ಲೇ ಓಡಿಸ್ತಾರೆ ಅಂತ 4 ದಿನ. ಓಕೆನಾ, ಡೈಲಿ ಡಿಸ್ಟೆನ್ಸ್ ಕವರ್ಡ್ ಇನ್ ಲೋಕಲ್ ಸಿಟಿ ಇಸ್ 60 kilometers 60 kilometers. ದ ಸೀಟಿಂಗ್ ಕೆಪಾಸಿಟಿ ಆಫ್ ದ ಬಸ್ ಇಸ್ 50 passengers. ಓಕೆನಾ, 50 ಜನ ಪ್ಯಾಸೆಂಜರ್ಸ್ ಇದಾರಂತೆ. ದ ಬಸ್ ಈಸ್ ಜನರಲಿ ಆಕ್ಯುಪೈಡ್ 90% ಆಫ್ ದ ಕೆಪಾಸಿಟಿ ವೈಲ್ ಟ್ರಾವೆಲ್ ಬ್ಯಾಂಗ್ಳೂರ್ ಟು ಶಿವಮೊಗ್ಗ. ಬೆಂಗಳೂರು ಟು ಶಿವಮೊಗ್ಗ ಹೋಗ್ಬೇಕಾದ್ರೆ 90% ಇರ್ತಾರಂತೆ. ಬೆಂಗಳೂರು ಟು ಹಾಸನ್ ಆದ್ರೆ ಏನಿರುತ್ತಂತೆ, 80% ಇರುತ್ತಂತೆ. ಓಕೆನಾ, ಸಿಟಿನಲ್ಲಾದ್ರೆ ಫುಲ್ ಇರುತ್ತಂತೆ. ಓಕೆನಾ, ವೈಲ್ ವೆನ್ ಇಟ್ ರನ್ಸ್ ವಿತ್ ದ ಸಿಟಿ ಇಟ್ ರನ್ಸ್ ಇನ್ ಫುಲ್. ಕ್ಯಾಲ್ಕುಲೇಟ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಅಂತ ಹೇಳಿದ್ದಾರೆ. ಈಗ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಮಾಡೋಣ ಇಲ್ಲ ಅಂತ ಹೇಳ್ತಾರಲ್ಲ. ಫಸ್ಟ್ ಏನ್ ಮಾಡ ಅಂದ್ರೆ, ನಾನು ಇದನ್ನ ಈ ತರ ಮಾಡ್ಲ, ಯಾವ ತರ ಈ ತರ ಮಾಡ್ತೀನಿ. ಕ್ಯಾಲ್ಕುಲೇಷನ್ ಆಫ್, ಹೊಸದಾಗ ಏನಾದ್ರು ಹೇಳ್ಕೊಡ್ಬೇಕಲ್ವಾ, ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್. ಓಕೆನಾ, ಈಗ ಫಸ್ಟ್ ಬ್ಯಾಂಗ್ಳೂರ್ ಟು ಶಿವಮೊಗ್ಗ. ಓಕೆನಾ, ಈಗ ಒಂದ್ ನಿಮಿಷ, ಫಸ್ಟ್ ನಾನು ಬರೀಬಾರ್ದಾಗಿತ್ತು, ಬರೆದು ಬಿಟ್ಟೆ, ಕ್ಷಮಿಸಿ. ಈಗ ಫಸ್ಟ್ ರೂಲ್ಸ್ ಹಾಕೋಣ. ನಂಬರ್ ಆಫ್ ಬಸ್ಸಸ್, ನಂಬರ್ ಆಫ್ ಡೇಸ್, ನಂಬರ್ ಆಫ್ ಕಿಲೋಮೀಟರ್ಸ್, ನಂಬರ್ ಆಫ್ ಟ್ರಿಪ್ಸ್, ನಂಬರ್ ಆಫ್ ಪ್ಯಾಸೆಂಜರ್ಸ್, ಪರ್ಸೆಂಟೇಜ್ ಆಫ್ ಕೆಪಾಸಿಟಿ. ಓಕೆನಾ, ಆಕ್ಚುಯಲ್ ಕೆಪಾಸಿಟಿ ಎಷ್ಟು. ಓಕೆನಾ, ನಂಬರ್ ಆಫ್ ಬಸ್ ಒಂದು. ಫಸ್ಟ್ ಈಗ ಇಲ್ಲಿ ಬ್ಯಾಂಗ್ಳೂರ್ ಟು ಶಿವಮೊಗ್ಗ. ಓಕೆನಾ, ಈಗ ಇದಾಕೋಣ. ಈಗ ನಂಬರ್ ಆಫ್ ಬಸ್ ಒಂದು, 10 days ಬೆಂಗಳೂರು ಟು ಶಿವಮೊಗ್ಗ ಓಡಿಸ್ತಾನೆ. ನಂಬರ್ ಆಫ್ ಕಿಲೋಮೀಟರ್ಸ್ ಹೋಗೋದಕ್ಕೆ 300, ಬರೋದಕ್ಕೆ 300 ಅಂದ್ರೆ 2 ಅಂತ ಅನ್ಕೋಣ, 2 trips. ಅಥವಾ ಇಲ್ಲಿ ನೀವು 600 kilometers ಹೋಗೋದಕ್ಕೆ ಬರೋದಕ್ಕೆ ಹಾಕೊಂಡು ಒಂದು ಟ್ರಿಪ್ ಬೇಕಾದ್ರೂ ಹಾಕೊಂಡು, 2 ಒಂದೇ, ಅಳಿಯ ಅಲ್ಲ ಮಗಳಿಗೆ ಗಂಡ ಅಂತ ಹೇಳಿ. ನಂಬರ್ ಆಫ್ ಪ್ಯಾಸೆಂಜರ್ಸ್ ಆಕ್ಚುಯಲ್ ಆಗಿ ಎಷ್ಟು ಪ್ಯಾಸೆಂಜರ್ಸ್ ಕರ್ಕೊಂಡು ಹೋಗ್ಬೋದು ಅಂತ, ಒಟ್ಟು ವಾಟ್ ಇಸ್ ದ ಸೀಟಿಂಗ್ ಕೆಪಾಸಿಟಿ, 50 passengers ಹಾಕೊಂಡು ಹೋಗ್ಬೋದು. ಆದ್ರೆ 90% ಮಾತ್ರ ಇದ್ರಲ್ಲಿ ತಗೊಂಡು ಹೋಗ್ತಾರೆ. ಸೊ 90% ಆಫ್ ದಿಸ್ ಅಂದ್ರೆ ಎಷ್ಟಾಗುತ್ತೆ, 45 ಆಗುತ್ತೆ. ಹಾಗಾದ್ರೆ 10 into ಎಷ್ಟಮ್ಮ, 2,70,000 ಬಂತು. ಓಕೆನಾ, ಕ್ಲಿಯರಾ. ಎರಡನೇದು ಬ್ಯಾಂಗ್ಳೂರ್ ಟು ಹಾಸನ್. ನಾವು ಅವಾಗ ಏನ್ ಮಾಡಿದ್ವಿ ಅಂದ್ರೆ ಪ್ಲಸ್ ಪ್ಲಸ್ ಮಾಡ್ಕೊಂಡು ಹೋದ್ರಲ್ಲ, ಪ್ಲಸ್ ಪ್ಲಸ್ ಬದಲು ಒಂದ್ರ ಕೆಳಗೆ ಒಂದ್ ಇಟ್ಬಿಟ್ಟು ಇದನ್ನ ಟೋಟಲ್ ಮಾಡ್ಬಿಡೋಣ, ಚೆನ್ನಾಗಿದೆ ಅಲ್ವಾ ಪ್ರೆಸೆಂಟೇಶನ್. ಅದಕ್ಕೆ ಈಗ ಒಂದ್ ಬಸ್ 10 ದಿನ 200 kilometers ಹೋಗಕ್ಕೆ, 200 kilometers ಬರಕ್ಕೆ, 400 kilometers, ಒಂದ್ ಟ್ರಿಪ್, 50 ಜನ, 80% ಕೆಪಾಸಿಟಿ ಅಂದ್ರೆ 40, 1,60,000. ಕರೆಕ್ಟ್. ನೆಕ್ಸ್ಟ್ ಲೋಕಲ್ ಸಿಟಿ
ಕರೆಕ್ಟಾ? ಒಂದೇ ಬಸ್ ನಾಲ್ಕು ದಿನ ಕರೆಕ್ಟಾ? ಎಷ್ಟು ಕಿಲೋಮೀಟರ್ ಅಂತಪ್ಪ ಲೋಕಲ್ ಅಲ್ಲಿ? 60 ಕಿಲೋಮೀಟರ್ ಒಂದೇ ಟ್ರಿಪ್. ಫುಲ್ ಕೆಪಾಸಿಟಿ ಅಂದ್ರೆ ಎಷ್ಟಪ್ಪ? 50. ಎಷ್ಟಪ್ಪ ಬರುತ್ತೆ? 5,30,000 ಅಲ್ಲಿಗೆ ಒಟ್ಟು ಎಷ್ಟಾಯ್ತಪ್ಪ ಅಂದ್ರೆ 4,42,000 ಏನಿದು ಪ್ಯಾಸೆಂಜರ್ ಕಿಲೋಮೀಟರ್ ಆಗಿದೆ. ಚೆನ್ನಾಗಿದೆಯಾ ಇದು? ಎಷ್ಟು ಚೆನ್ನಾಗಿದೆಲ್ಲ ಪ್ರೆಸೆಂಟೇಷನ್. ಸರಿ, ಎಲ್ಲರೂ ಆನ್ಸರ್ ಮಾಡ್ತಾರೆ, ಅದನ್ನ ಪ್ರೆಸೆಂಟ್ ಮಾಡೋದ್ರಲ್ಲೇ ಬ್ಯೂಟಿನೆಸ್ ಇದೆ. ಬರ್ಕೊಡಿ ಬೇಕು.